ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಚೀನಾ ಹಾಗೂ ಭಾರತದ ನಡುವಿನ ಉದ್ವಿಗ್ನತೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಚೀನಾದ ಯಾವ ಧಮಕಿಗೂ ಭಾರತ ಜಗ್ಗಲಿಲ್ಲ. ಚೀನಾಗೆ ಸಡ್ ಹೊಡೆದು ನಿಂತ್ಕೊಳ್ತು, ಸೇನೆಯನ್ನು ಗಡಿಯಲ್ಲಿ ಜಮಾವಣೆ ಮಾಡ್ತು, ಆ್ಯಪ್ಗಳನ್ನು ಬ್ಯಾನ್ ಮಾಡ್ತು, ಹೂಡಿಕೆಗಳ ಮೇಲೆ ನಿರ್ಬಂಧ ವಿಧಿಸಿತ್ತು, ಎಲ್ಲ ಸರಿ. ಆದರೂ ನಿಮಗೆ ಗೊತ್ತಿರಲಿ, 2020 ಕೂಡ ಭಾರತಕ್ಕೆ ಅತಿ ಹೆಚ್ಚು ರಫ್ತು ಮಾಡಿದ ದೇಶ ಚೀನಾನೇ. ನಾವು ಚೀನಾ ಅನ್ನೋ ದೇಶವನ್ನು ಏನೇ ದ್ವೇಷ ಮಾಡಿದರೂ, ದೂರ ಇಟ್ಟರು, ಇವತ್ತಲ್ಲಿನ ವಸ್ತುಗಳನ್ನು ಆಮದು ಮಾಡಿಕೊಳ್ಳದೇ ಇರೋದಕ್ಕೆ ನಮಗೆ ಸಾಧ್ಯವೇ ಇಲ್ಲದಷ್ಟು ಡಿಪೆಂಡೆನ್ಸಿಗೆ ನಾವು ಒಳಗಾಗಿಬಿಟ್ಟಿದ್ದೀವಿ. ಇವತ್ತು ಭಾರತ ಸಾಕಷ್ಟು ಕ್ಷೇತ್ರಗಳಲ್ಲಿ ತನ್ನ ಛಾಪನ್ನು ಮೂಡಿಸ್ತಾ ಇದೆ, ಸ್ವಾವಲಂಬನೆಯತ್ತ ಹೆಜ್ಜೆ ಹಾಕ್ತಾ ಇದೆ, ಸೋಲಾರ್ ಪವರ್ ಉತ್ಪಾದನೆಯಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸುವ ಗುರಿ ಹಾಕೊಂಡಿದ್ದೀವಿ. ಇನ್ನು ಕೆಲ ವರ್ಷಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡು ಎಲೆಕ್ಟ್ರಿಕ್ ವಾಹನಗಳತ್ತ ಹೋಗುವ ಪ್ರಯತ್ನದಲ್ಲಿದ್ದೀವಿ. ಪರ್ಯಾಯ ಇಂಧನಗಳ ಬಗ್ಗೆ ಚಿಂತನೆ ನಡೆದಿದೆ. ಹಾಗೆ ಜಗತ್ತಿನ ನಾನಾ ದೇಶಗಳಂತೆ ಭಾರತ ಕೂಡ ಡಿಜಿಟಲೈಸ್ ಆಗ್ತಾ ಇದೆ. ಆದರೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸುವುದಕ್ಕೆ ನಮಗೆ ಚೀನಾ, ತೈವಾನ್, ಜಪಾನ್ ಮುಂತಾದ ದೇಶಗಳ ಮೇಲೆ ಅವಲಂಬಿತರಾಗಬೇಕಾದ ಅವಶ್ಯಕತೆ ಇದ್ದೇ ಇದೆ. ಬೇರೆ ಏನು ಅಲ್ಲದೆ ಇದ್ರೂ ನಾವು ಸೆಮಿಕಂಡಕ್ಟರ್ಗಳಿಗಾಗಿ, ಮೊಬೈಲ್ ಸೇರಿದ ಹಾಗೆ ವಿವಿಧ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಬಳಸುವ ಚಿಪ್ಪುಗಳಿಗಾಗಿ ಆಗ್ನೇಯ ಏಷ್ಯಾದ ದೇಶಗಳ ಮೇಲೆ ಅವಲಂಬಿತರಾಗಲೇಬೇಕು. ಇವತ್ತು ಭಾರತ ಪ್ರತಿ ವರ್ಷ ಆಮದು ಮಾಡಿಕೊಳ್ಳುವ ಸೆಮಿಕಂಡಕ್ಟರ್ಗಳ ಮೌಲ್ಯ ಸುಮಾರು $25-30 billion ದಾಟ್ತಾ ಇದೆ. ಹಾಗಂತ ಅವುಗಳನ್ನು ನಮ್ಮಲ್ಲೇ ತಯಾರು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ವಾ? ಅಂಥ ಪ್ರಯತ್ನವನ್ನು ಭಾರತ ಮಾಡೋದಕ್ಕೆ ಹೋಗಿಲ್ಲ ಅಷ್ಟೇ. ಈ ಸೆಮಿಕಂಡಕ್ಟರ್ ವಿಷಯಕ್ಕೆ ನಾವು ಬರೋದಾದರೆ, ಇಲ್ಲಿ ಎರಡು ರೀತಿಯ ಉದ್ಯಮ ಇದೆ. ಒಂದು ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್, ಹಾಗೂ ಎರಡನೆಯದ್ದು ಅವುಗಳನ್ನು ಅಸೆಂಬಲ್ ಮಾಡಿ ಅವುಗಳಿಗೆ ಸಾಫ್ಟ್ವೇರನ್ನು ಲೋಡ್ ಮಾಡೋ ಉದ್ಯಮ. ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆಯನ್ನು ಬಯಸುವ ಈ ಭಾರಿ ಉದ್ಯಮಗಳಲ್ಲಿ ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳ ಕಂಪನಿಗಳು ತೊಡಗಿಸಿಕೊಂಡಿವೆ. ಆದರೂ ಅವುಗಳ ಫ್ಯಾಬ್ರಿಕೇಶನ್ ಹೆಚ್ಚು ನಡೆಯೋದು ತೈವಾನ್ನಲ್ಲಿ ಮತ್ತು ಚೀನಾದಲ್ಲಿ. ಈ ಉದ್ಯಮಗಳ ಮೇಲೆ $100 billion ಬಂಡವಾಳ ಹೂಡಿರೋದು ಜಪಾನ್ ಹಾಗೂ ಅಮೆರಿಕಾದ ಉದ್ಯಮಿಗಳೇ. ಆದರೂ ಕೂಡ ಅವರ ತಯಾರಿಕಾ ಘಟಕಗಳಿರೋದು ಮಾತ್ರ ತೈವಾನ್ನಲ್ಲಿ. ಇನ್ನು ತೈವಾನ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೆಮಿಕಂಡಕ್ಟರ್ಗಳು ತಯಾರಾಗುತ್ತವೆ. ಹಾಗೇನೆ ಚೀನಾದಲ್ಲಿ ಆ ಸೆಮಿಕಂಡಕ್ಟರ್ಗಳನ್ನು ಕೂಡ ಡೂಪ್ಲಿಕೇಟ್ ಮಾಡಿ ಕಳಪೆ ಗುಣಮಟ್ಟದ ಕಡಿಮೆ ಬೆಲೆಯ ಸೆಮಿಕಂಡಕ್ಟರ್ಗಳನ್ನು ತಯಾರು ಮಾಡಲಾಗುತ್ತೆ. ಡೂಪ್ಲಿಕೇಟ್ ಅನ್ನೋದು ಚೀನಾದ ಹಣೆ ಬರಹ. ಇಲ್ಲಿ ತೈವಾನ್ ಮೇಲಿನ ಹೆಚ್ಚಿನ ಡಿಪೆಂಡೆನ್ಸಿ ಇದೆಯಲ್ಲ, ಅದು ಕೂಡ ಭಾರತದಂತಹ ದೇಶಗಳಿಗೆ ಅಷ್ಟು ಒಳ್ಳೆಯದಲ್ಲ. ನಾವು ಇತ್ತ ತೈವಾನ್ ಅನ್ನು ಪ್ರತ್ಯೇಕ ದೇಶ ಅಂತ ಸಂಪೂರ್ಣವಾಗಿ ಒಪ್ಪಿಲ್ಲ. ಹಾಗಂತ ಒನ್ ಚೀನಾ ಪಾಲಿಸಿಯ ಅಡಿಯಲ್ಲಿ ಅದನ್ನು ಚೀನಾದ ಭಾಗ ಅಂತ ಕೂಡ ನಾವು ಅಂದ್ಕೊಂಡಿಲ್ಲ. ಇನ್ನು ಚೀನಾ ಹಾಗೂ ತೈವಾನ್ ನಡುವಿನ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗ್ತಾ ಇದೆ. ಇದರ ಪರಿಣಾಮ ಕೂಡ ಸೆಮಿಕಂಡಕ್ಟರ್ ತಯಾರಿಕಾ ವಲಯದ ಮೇಲೆ ಖಂಡಿತ ಬೀಳುತ್ತೆ. ಹಾಗೇನಾದರೂ ಆದರೆ ಭಾರತ ಒಂದೇ ಅಲ್ಲ, ಇಡೀ ವಿಶ್ವ ಸಂಕಷ್ಟಕ್ಕೆ ಸಿಲುಕೊಳ್ಳುತ್ತೆ. ಇದು ಗಮನದಲ್ಲಿರೋದ್ರಿಂದಲೇ ಅಮೆರಿಕ ತನ್ನ ಸಪ್ಲೈ ಚೈನ್ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದರಲ್ಲೂ ಸೆಮಿಕಂಡಕ್ಟರ್ ಹಾಗೂ ಚಿಪ್ಸೆಟ್ಗಳ ಸರಬರಾಜಿನ ಬಗ್ಗೆ ಸಾಕಷ್ಟು ಗಮನ ಹರಿಸೋದಕ್ಕೆ ಅಮೆರಿಕ ಈಗ ಮುಂದಾಗಿದೆ. ಸ್ನೇಹಿತರೆ, ಭಾರತಕ್ಕೆ ಯಾಕೆ ಸೆಮಿಕಂಡಕ್ಟರ್ ತಯಾರಿಕೆ ಸಾಧ್ಯ ಆಗ್ತಾ ಇಲ್ಲ? ಕಳೆದ ವರ್ಷ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿದ್ದ ಪಿಯೂಷ್ ಗೋಯಲ್ ಇದೇ ಪ್ರಶ್ನೆಯನ್ನು ಭಾರತೀಯ ಉದ್ಯಮಿಗಳ ಮುಂದಿಟ್ಟಿದ್ರು. ಆದರೆ ಅದು ಪ್ರಶ್ನೆಯಾಗೇ ಉಳ್ಕೊಳ್ಳುತ್ತೆ ಹೊರತು ಅದಕ್ಕೆ ಯಾವ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಂತ ನಮ್ಮಲ್ಲಿ ಸೆಮಿಕಂಡಕ್ಟರ್ ತಯಾರಿಕೆನೇ ಆಗ್ತಾ ಇಲ್ಲ ಅಂತಲ್ಲ, ರಕ್ಷಣಾ ಕ್ಷೇತ್ರಕ್ಕೆ ಹಾಗೂ ನಮ್ಮ ಸ್ಪೇಸ್ ಟೆಕ್ನಾಲಜಿಗೆ ಬೇಕಾಗುವಷ್ಟು ಪ್ರಮಾಣದ ಕಂಡಕ್ಟರ್ಗಳನ್ನು DRDO ತಯಾರು ಮಾಡಿಕೊಳ್ಳುತ್ತೆ. ಆದರೆ ಅವರು ಕೇವಲ ತಮ್ಮ ಅಗತ್ಯಕ್ಕೆ ಬೇಕಾದಷ್ಟು ಮಾಡ್ತಾ ಇದ್ದಾರೆ ಹೊರತು ಕಮರ್ಷಿಯಲ್ ಆಗಿ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇನ್ನು ಸೆಮಿಕಂಡಕ್ಟರ್ ತಯಾರಿಕೆಗೆ ಬೇಕಾದ ರಾ ಮೆಟೀರಿಯಲ್ ಕೂಡ ಭಾರತದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಸಿಲಿಕಾನ್ ಭಾರತದ ನಾನಾ ಪ್ರದೇಶಗಳಲ್ಲಿ ಸಿಗ್ತಾ ಇದೆ. ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ಕೇರಳಗಳಲ್ಲಿ, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ವಾರಣಾಸಿ ಭಾಗದಲ್ಲಿ ಸಿಗುವ ಸಿಲಿಕಾನ್ ಅತ್ಯುತ್ತಮ ಗುಣಮಟ್ಟದ್ದು ಅಂತ ಹೇಳಲಾಗ್ತಾ ಇದೆ. ಇಷ್ಟಾದರೂ ನಾವು ಅದನ್ನು ರಾ ಮೆಟೀರಿಯಲ್ ಆಗಿ ವಿದೇಶಗಳಿಗೆ ತುಂಬಿಸಿ ಕಳುಹಿಸ್ತಾ ಇದ್ದೇವೆ ಹೊರತು ಅದನ್ನು ಬಳಸಿ ನಾವೇ ಸೆಮಿಕಂಡಕ್ಟರ್ಗಳಿಗೆ ಬೇಕಾಗುವ ಬಿಡಿ ಭಾಗಗಳನ್ನು ತಯಾರು ಮಾಡೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಇನ್ನು ಕಚ್ಚಾ ಪದಾರ್ಥಗಳ ಬಳಕೆಯ ಮೇಲಾದರೂ ನಾವು ಒಂದಷ್ಟು ನಿಯಂತ್ರಣವನ್ನು ಸಾಧಿಸಿದೀವ ಅಂದರೆ ಅದು ಕೂಡ ಇಲ್ಲ. ಇವತ್ತು ಸಿಲಿಕಾನ್ ಮ್ಯಾನುಫ್ಯಾಕ್ಚರಿಂಗ್ ದೇಶಗಳ ಪಟ್ಟಿಯನ್ನು ಗಮನಿಸೋದಾದರೆ ಅಲ್ಲಿ ಪ್ರಮುಖ 10 ದೇಶಗಳ ಪಟ್ಟಿಯಲ್ಲಿ ಭಾರತದ ಹೆಸರೇ ಕಾಣಿಸೋದಿಲ್ಲ. ಚೀನಾ ಮೊದಲ ಸ್ಥಾನದಲ್ಲಿದೆ, ರಷ್ಯಾ 2ನೇ ಸ್ಥಾನದಲ್ಲಿದೆ, ಅಮೆರಿಕ 4ನೇ ಸ್ಥಾನದಲ್ಲಿದೆ, ನಾರ್ವೆ, ಫ್ರಾನ್ಸ್, ಸ್ಪೇನ್ ನಂತಹ ದೇಶಗಳ ಹೆಸರು ಕೂಡ ಆ ಪಟ್ಟಿಯಲ್ಲಿದೆ. ಆದರೆ ಮೊದಲ 10 ದೇಶಗಳ ಪಟ್ಟಿಯಲ್ಲಿ ಭಾರತ ಸ್ಥಾನವನ್ನು ಪಡ್ಕೊಂಡಿಲ್ಲ.
ವಿಶ್ವದ ಬೇರೆಲ್ಲ ದೇಶಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಪ್ರಮಾಣದ ಮತ್ತು ಅತ್ಯುತ್ಕೃಷ್ಟವಾದ ಸಿಲಿಕಾನ್ ಮರಳು ಸಿಗೋದು ಭಾರತದಲ್ಲೇ. ಆದರೆ ನಾವು ಅದನ್ನು ಪ್ರೋಸೆಸ್ ಮಾಡಿ ಸಿಲಿಕಾನ್ ತಯಾರು ಮಾಡೋ ರಿಸ್ಕನ್ನೇ ತಗೊಳ್ಳೋದಿಲ್ಲ. ಬದಲಿಗೆ ಮರಳನ್ನು ಬಗೆದು ಶಿಪ್ಪುಗಳಿಗೆ ತುಂಬಿಸಿ ಚೀನಾಗೋ ಬೇರೆ ದೇಶಗಳಿಗೋ ಎಕ್ಸ್ಪೋರ್ಟ್ ಮಾಡಿಬಿಡ್ತೀವಿ. ಪ್ರತಿನಿತ್ಯ ಎಷ್ಟು ಸಿಲಿಕಾನ್ ಸ್ಯಾಂಡ್ ರಫ್ತಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಸ್ಪಷ್ಟವಾದ ಚಿತ್ರಣ ಇಲ್ಲ. ಒಂದು ಕಾಲಕ್ಕೆ ಬಳ್ಳಾರಿ ಸುತ್ತಮುತ್ತಲಿನ ಗಣಿಗಳನ್ನು ಬಗೆದು ಕಬ್ಬಿಣದ ಅದಿರನ್ನು ಮಾರಿಕೊಂಡುವಲ್ಲ, ಹಂಗೇನೆ ಸಿಲಿಕಾನ್ ಮೈನಿಂಗ್ ಕೂಡ ಭಾರತದಲ್ಲಿ ನಿರಂತರವಾಗಿ ನಡೀತಾ ಇದೆ. ಗೆಳೆಯರ, ಈ ರಾ ಮೆಟೀರಿಯಲ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದನ್ನ ಕೂಡ ನಾವು ಚೀನಾದವ್ರನ್ನ ನೋಡಿ ಕಲಿಬೇಕು. ನಮ್ಮ ಮೋಟಾರ್ಗಳಲ್ಲಿ ರೇರ್ ಅರ್ತ್ ಮ್ಯಾಗ್ನೆಟ್ ಅನ್ನೋ ವಸ್ತುವೊಂದನ್ನ ಬಳಕೆ ಮಾಡ್ತಾರೆ. ಅದರ ಬಳಕೆಯಿಂದ ಮೋಟಾರ್ನ ಸೈಜ್ ಅನ್ನ ಚಿಕ್ಕದಾಗಿಸಿ ಅದರ ಸ್ಪೀಡು ಹಾಗೂ ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೇರ್ ಅರ್ತ್ ಮ್ಯಾಗ್ನೆಟ್ನ ಗಣಿಗಳಿರೋದು ಚೀನಾದಲ್ಲಿ, ಆಫ್ರಿಕಾದಲ್ಲಿ ಹಾಗೂ ಆಸ್ಟ್ರೇಲಿಯಾಗಳಲ್ಲಿ ಮಾತ್ರ. ಆಸ್ಟ್ರೇಲಿಯಾದ ಗಣಿಗಳಿಂದ ಅದನ್ನು ಹೊರತೆಗೆಯೋದು ತುಂಬ ಕಾಸ್ಟ್ಲಿ ಆಗುತ್ತೆ, ಹೀಗಾಗಿ ಅಲ್ಲಿ ಮೈನಿಂಗ್ ಮಾಡ್ತಾ ಇಲ್ಲ. ಇನ್ನು ಆಫ್ರಿಕಾದ ಗಣಿಗಳನ್ನು ಚೀನಾ ಮುಂದಿನ 500 ವರ್ಷಗಳಿಗೆ ತನ್ನದಾಗಿಸಿಕೊಂಡಿದೆ, ಅಂದರೆ ಲೀಸ್ ಮಾಡಿಕೊಂಡು ಬಿಟ್ಟಿದೆ. ಹೀಗಾಗಿ ರೇರ್ ಅರ್ತ್ ಮ್ಯಾಗ್ನೆಟ್ ಬೇಕು ಅಂದರೆ ಇಡೀ ವಿಶ್ವ ಚೀನಾದ ಮೇಲೆ ಡಿಪೆಂಡ್ ಆಗಲೇಬೇಕು. ಮೊನ್ನೆ ಕೋವಿಡ್ ಸಮಯದಲ್ಲಿ ಚೀನಾ ಈ ರೇರ್ ಅರ್ತ್ ಮ್ಯಾಗ್ನೆಟ್ ಬೆಲೆಯನ್ನು ಯದ್ವಾತದ್ವಾ ಏರಿಸಿದ ಪರಿಣಾಮ ನಮ್ಮ ಮೋಟಾರ್ ಉದ್ಯಮದ ಮೇಲೆ ಸಿಕ್ಕಾಪಟ್ಟೆ ದುಷ್ಪರಿಣಾಮ ಉಂಟಾಗಿತ್ತು. ಅದು ಬೆಲೆಗಳು ಹೆಚ್ಚಾಗುವುದಕ್ಕೆ ಕೂಡ ಕಾರಣವಾಯಿತು. ಇದು ಚೀನಾದ ವ್ಯಾಪಾರಿ ನೀತಿ. ಅವರು ತಮ್ಮ ಬಳಿ ಇರೋ ವಸ್ತುಗಳನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಅದಕ್ಕೊಂದು ಸರಿಯಾದ ರೀತಿ ನೀತಿಗಳನ್ನು ರೂಪಿಸಿಕೊಂಡಿದ್ದಾರೆ. ಆದರೆ ನಮ್ಮ ಹಣೆ ಬರಹ ಏನು ಅಂದರೆ ಯಾವ ರಾ ಮೆಟೀರಿಯಲ್ಗೆ ಎಷ್ಟು ಡಿಮ್ಯಾಂಡ್ ಇದೆ, ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋ ಬಗ್ಗೆ ನಮ್ಮಲ್ಲಿ ಯಾವ ಸರ್ಕಾರನೂ ಕೂಡ ಜವಾಬ್ದಾರಿಯುತವಾಗಿ ಯೋಚನೆ ಮಾಡೋದಕ್ಕೆ ಹೋಗಿಲ್ಲ. ನಮ್ಮ ನಾಳೆ ಬಹುತೇಕರಿಗೆ ನಮ್ಮಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹೀಗಾಗಿ ಇವತ್ತು ನಾವು ಸಾಕಷ್ಟು ವಸ್ತುಗಳಿಗಾಗಿ ಚೀನಾದ ಮೇಲೆ, ತೈವಾನ್ ಮೇಲೆ, ಜಪಾನ್ ಮೇಲೆ ಆಧಾರ ಪಡಬೇಕಾಗಿ ಬರ್ತಾ ಇದೆ. ಹಾಗಂತ ನಮಗೆ ಸೆಮಿಕಂಡಕ್ಟರ್ ತಯಾರು ಮಾಡೋ ಫ್ಯಾಕ್ಟರಿಗಳನ್ನು ಈಗಿಂದೀಗಲೇ ಮಾಡಿಬಿಡೋದಕ್ಕೆ ಸಾಧ್ಯ ಆಗದೇ ಇರಬಹುದು, ಯಾಕೆಂದರೆ ಅವು $1 billion ಹೂಡಿಕೆಗಳನ್ನು ಬಯಸುವ ಉದ್ಯಮಗಳು. ಹಾಗೆಯೇ ಸಾಕಷ್ಟು ನೈಪುಣ್ಯತೆಯನ್ನು, ಸೂಕ್ಷ್ಮ ಕೆಲಸವನ್ನು ಅವು ಬಯಸುತ್ತವೆ. ಹೀಗಾಗಿಯೇ ಇವತ್ತು ಜಪಾನ್ ಹಾಗೂ ಅಮೆರಿಕಾದ ಉದ್ಯಮ ದೈತ್ಯರು ಬಂಡವಾಳ ಹೂಡಿದರೂ ಕೂಡ ತಯಾರಿಕಾ ಘಟಕಗಳು ಹಾಗೂ ಕುಶಲ ಕಾರ್ಮಿಕರು ಇರೋದು ತೈವಾನ್ನಲ್ಲಿ ಮಾತ್ರ. ಚೀನಾ ಯಥಾಪ್ರಕಾರ ಡೂಪ್ಲಿಕೇಟ್ಗಳನ್ನು ಮಾತ್ರ ತಯಾರು ಮಾಡುತ್ತೆ. ಅಮೆರಿಕ, ಜಪಾನ್ ಸೇರಿದ ಹಾಗೆ ನಾನಾ ದೇಶಗಳು ಅಸೆಂಬಲ್ ಮಾಡ್ಕೊಳುತ್ತವೆ, ಸಾಫ್ಟ್ವೇರ್ ಹಾಕ್ಕೊಳ್ಳೋ ಕೆಲಸನ ಮಾಡುತ್ತವೆ. ಅದು ಸರಿ, ಆದರೆ ನಮ್ಮಲ್ಲಿ ಸಾಕಷ್ಟು ರಾ ಮೆಟೀರಿಯಲ್ ಸಿಗುವಾಗ ಅದನ್ನು ಬಳಸಿ ಒಂದಷ್ಟು ಬಿಡಿ ಭಾಗಗಳನ್ನಾದರೂ ನಾವು ತಯಾರು ಮಾಡಿ ವಿದೇಶಗಳಿಗೆ ರಫ್ತು ಮಾಡೋದನ್ನು ಆರಂಭ ಮಾಡಬೇಕಲ್ವಾ? ಗೆಳೆಯರೆ, ಇನ್ನು ಮುಂದೆ ನಾವು ಬಳಸುವ ಸಾಕಷ್ಟು ಪದಾರ್ಥಗಳಿಗೆ ಸೆಮಿಕಂಡಕ್ಟರ್ಗಳ ಅಗತ್ಯ ತುಂಬಾ ಇರುತ್ತೆ. ಅವುಗಳನ್ನು ನಾವೇ ತಯಾರು ಮಾಡಬೇಕು ಅನ್ನೋ ಕನಸನ್ನು ನಾವು ಒಂದಷ್ಟು ದಿನ ಪಕ್ಕಕ್ಕಿಟ್ಟರೂ ಕೂಡ ಆ ಸೆಮಿಕಂಡಕ್ಟರ್ಗಳ ತಯಾರಿಕೆಗೆ ಬೇಕಾದ ಒಂದಷ್ಟು ಬಿಡಿ ಭಾಗಗಳನ್ನಾದರೂ ನಾವಿಲ್ಲಿ ತಯಾರು ಮಾಡಿ ರಫ್ತು ಮಾಡೋದಕ್ಕೆ ಅವಕಾಶಗಳು ಹೇರಳವಾಗಿವೆ. ಅಂಥದ್ದೊಂದು ಕೆಲಸವನ್ನು ನಾವು ಆರಂಭ ಮಾಡೋದ್ರಿಂದ ಇಲ್ಲಿ ಒಂದಷ್ಟು ಉದ್ಯೋಗ ಸೃಷ್ಟಿಯನ್ನು ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ನಮ್ಮಲ್ಲಿನ ಕಚ್ಚಾ ಪದಾರ್ಥ ಹಾಗೆ ಕಚ್ಚಾ ಪದಾರ್ಥವಾಗಿ ಮತ್ತೊಂದು ದೇಶಕ್ಕೆ ಹೋಗೋ ಬದಲು ಅದು ಇಲ್ಲಿನ ಯುವಕರಿಗೆ, ಕುಶಲಕರ್ಮಿಗಳಿಗೆ ಒಂದಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಅದರಿಂದ ಈ ದೇಶದ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗೋದರ ಜೊತೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಒಂದಷ್ಟು ಸುಧಾರಣೆ ಆಗುತ್ತೆ ಅನ್ನೋದರಲ್ಲಿ ಖಂಡಿತ ಎರಡು ಮಾತಿಲ್ಲ. ಗೆಳೆಯರೆ, ಇನ್ನಾದರೂ ನಾವು ನಮ್ಮ ಸಪ್ಲೈ ಚೈನ್ಗಳನ್ನು ಗಟ್ಟಿ ಮಾಡ್ಕೊಳ್ಳೋ ಕಡೆಗೆ ಮತ್ತು ಪರಾವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳೋ ನಿಟ್ಟಲ್ಲಿ ದೃಢ ಹೆಜ್ಜೆಗಳನ್ನು ಇಡೋದಕ್ಕೆ ಮುಂದಾಗ್ತೀವ, ಕಾದು ನೋಡಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.